ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ, ನಾನು ದಾಕ್ಷಾಯಿಣಿ. ಗೊತ್ತಾಯ್ತಮ್ಮ, ಹೇಳು. ಮತ್ತೆ ಫೋನ್ ಮಾಡಿರೋದು ನೀನು, ನೀನು ಹೇಳು. ಅಯ್ಯೋ ದೇವ್ರೇ, ಈ ಸುಬ್ಬು ನೋಡಿದ್ರೆ ಮಿಲಿಟರಿ ಆಫೀಸರ್ ತರ ಮಾತಾಡ್ತಾಳೆ. ಹೇಗ್ ಶುರು ಮಾಡ್ಲಿ? ಹಲೋ ಹಲೋ, ಹೇಳು, ಏನ್ ಸಮಾಚಾರ ಅಂತ? ಅದು ನೀವು ನಮ್ಮ ಮನೆಗ್ ಬಂದ್ ಹೋದ್ಮೇಲೆ ನಮ್ಮ ಅಂಜಲಿ ಹೇಗೇಗೋ ಆಡ್ತಿದ್ದಾಳೆ. ಅಯ್ಯೋ ದೇವ್ರಿ, ಹೌದೇನೆ? ಇಲ್ಲ ನೋಡು, ಅಣ್ಣಮ್ಮ ದೇವಸ್ಥಾನ ಕರ್ಕೊಂಡು ಹೋಗಿ ಶಂಕೆ ನೀರ ದೆವ್ವಗಿವ ಹಿಡ್ದಿದ್ರೆ ಬಿಟ್ಟೋಗುತ್ತೆ. ಅಯ್ಯೋ ಸುಬ್ಬು, ನಾನ್ ಹೇಳ್ತಿರೋದು ಮತ್ತಿನೇನು? ಇದು ವಿಷಯ. ತಮ್ಮ ಅಭಿಪ್ರಾಯವೇನು? ಅದು ಅಂಜಲಿ ಮನಸ್ಸಲ್ಲಿ ರಾಖಿ ಭದ್ರವಾಗಿ ಬೇರೂರ್ಬಿಟ್ಟಿದ್ದಾನೆ. ಅದೇ ರೀತಿ ರಾಖಿ ಮನಸ್ಸಲ್ಲಿ ಅಂಜಲಿ ಏನಾದ್ರೂ ಇದ್ದಾಳ? ರಾಖಿ ನಡವಳಿಕೆಯಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ನೋಡು ದಾಕ್ಷಾಯಿಣಿ, ನಮ್ಮ ರಾಖಿಯಲ್ಲಿ ಅಂತ ಯಾವ ವ್ಯತ್ಯಾಸನೂ ಕಾಣಿಸ್ತಾ ಇಲ್ಲ. ನೋಡಮ್ಮ, ನಮ್ ರಾಖಿಗೆ ಇದಕ್ಕೆಲ್ಲ ಪುರ್ಸೊತ್ತಿಲ್ಲ. ಸುಬ್ಬು ಸುಬ್ಬು, ಪ್ಲೀಸ್ ನನಗೋಸ್ಕರ ಒಂದ್ ಕೆಲಸ ಮಾಡ್ತೀಯಾ? ಹೇಳೆ. ಈಗ ರಾಖಿ ಏನ್ ಮಾಡ್ತಿದ್ದಾನೆ ಅಂತ ನೋಡ್ತೀಯಾ? ಈ ಸೂಪರ್ ಡೂಪರ್ ಸುಬ್ಬಲಕ್ಷ್ಮಿ ಮಾತಲ್ಲಿ ನಂಬಿಕೆ ಇಲ್ವಾ? ಚಚೆ, ಹಾಗಲ್ಲ. ಅದು ನಿನ್ಗ್ಯಾಕೆ ನಿರಾಸೆ ಮಾಡ್ಲಿ, ನೋಡ್ತೇನೆ ಬಿಡಿ. ನಾನು ಆಮೇಲೆ ಫೋನ್ ಮಾಡ್ತೀನಿ, ಮತ್ತೆ ಹೇಳು ಪ್ಲೀಸ್. ಮೊಮ್ಮಗನೇ, ಏ ರಾಖಿ, ಅಯ್ಯೋ ದೇವ್ರೆ, ಯಾವಾಗ್ಲೂ ಏನಾದ್ರೂ ಮಾಡ್ಕೊಂಡು ಇಲ್ಲೇ ಬಿದ್ದಿರ್ತಾ ಇದ್ನಲ್ಲಪ್ಪ, ಅಡ್ಗೆ ಮನೆಯಲ್ಲೂ ಕಾಣಿಸ್ತಾ ಇಲ್ವಲ್ಲ, ಎಲ್ಲೋ ಹೋದೆ ರಾಖಿ? ಅಯ್ಯಪ್ಪ, ಏ ರಾಖಿ ಎಲ್ಲಿದ್ದೀಯೋ? ಎಲ್ಲೂ ಇಲ್ವಲ್ಲಪ್ಪ ಇವನು. ಎಷ್ಟು ಅಂತ ಹುಡುಕ್ಲಿ, ನನ್ ಕಾಲ್ ಮೇಲೆ ನೋಯ್ತಾ ಇದೆ. ಮಾಡಿ ಹತ್ತು ಇಳಿದು. ದಾಕ್ಷಾಯಿನಿ, ನನ್ ಮಾತಲ್ಲಿ ನಿನ್ಗೆ ನಂಬಿಕೆ ಇಲ್ಲ ಅಲ್ವಾ? ನನ್ ಮೊಮ್ಮಗ ಇಲ್ಲೇ ಅವನ್ ಪಾಡಿಗೆ ಅವನು ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ಯಾವ ಪ್ರೇಮ ಲೋಕದಲ್ಲೂ ಇದ್ದು ಡ್ಯುಯೆಟ್ ಹಾಡ್ತಾ ಇಲ್ಲ. ಅಲ್ಲ, ನಿಂಗೆ ಇಷ್ಟ ಹೇಳಿದ್ರು ಸಮಾಧಾನ ಇಲ್ಲ ಅಂದ್ರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ಲಾ? ಅದು ದಾಕ್ಷಾಯಿನಿ, ನೀನ್ ಆಸೆ ಪಟ್ಟಿರೋದೇನೋ ನಿಜ, ಆದ್ರೆ ಎರಡು ಕೈ ಸೇರಿದ್ರೆ ತಾನೇ ಚಪ್ಪಾಳೆ ಆಗೋದು. ನಾನು ಅವನ್ನ ಎತ್ತಿ ಆಡ್ಸಿರೋಳು, ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಾದ್ರೂ ಆಗೋದಿದ್ರೆ ತನಗೆ ತಾನೇ ಆಗತ್ತೆ ಬಿಡು. ನೀನು ಅನಾವಶ್ಯಕವಾಗಿ ಟೆನ್ಷನ್ ಮಾಡ್ಕೋಬೇಡ, ಆಯ್ತಾ? ಸರಿ, ಬಾಯ್. ಓಕೆ, ಬಾಯ್. ಏನಪ್ಪ ಮೊಮ್ಮಗ್ನೇ, ಏನ್ ಮಾಡ್ತಾ ಇದ್ದೀಯಾ? ಏನಿಲ್ಲ ಡಾರ್ಲಿಂಗ್, ಒಂದು ಪೇಂಟಿಂಗ್ ಮಾಡ್ತಾ ಇದ್ದ. ಏನಪ್ಪ, ಏನ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಬಿಡಿಸ್ತಾ ಇದೀಯಾ? ಮುಖದಲ್ಲಿ ಮಂದಹಾಸ ಬೇರೆ. ಬ್ಯೂಟಿಫುಲ್. ಅಯ್ಯೋ ಕಳ್ಳನ್ ಮೊಮ್ಮಗನೇ, ಅಂಜಲಿ ಚಿತ್ರ ಬಿಡಿಸ್ತಾ ಇದೆಯೇನಲೇ. ದಾಕ್ಷಾಯಿಣಿ ಹೇಳಿದ್ದು ಕರೆಕ್ಟ್, ಅಂಜಲಿನ ಲವ್ ಮಾಡ್ತಾ ಇದೀಯಾ? ಮೊಮ್ಮಗನೇ,
ಏನು ಈ ಹುಡುಗಿ ಚಿತ್ರ ಬಿಡಿಸ್ತಾ ಇದ್ಯಾ? ಇಷ್ಟ ಆಯ್ತು ಅದಕ್ಕೆ ಬಿಡಿಸ್ದೆ. ಸುಮ್ನೆ ಇಷ್ಟ ಆದ್ಲ ಅಥವಾ ಲವ್ ಮಾಡೋ ಲೆವೆಲ್ಗೆ ಇಷ್ಟ ಆದ್ಲ? ಸುಮ್ನೆ ಇಷ್ಟ ಆಗಿದ್ರೆ ಕೆಲ್ಸ ಎಲ್ಲ ಬಿಟ್ಟು ಇವ್ರ ಚಿತ್ರ ಬಿಡಿಸ್ತಾ ಇದ್ನ ಮತ್ತೆ. ನಾನು ಅಂಜಲಿನ ಲವ್ ಮಾಡ್ತಾ ಇದ್ದೇನೆ. ಅಂದ್ರೆ ಆ ಹುಡುಗಿ ನಿನ್ ಮನಸ್ಸು ಒಳಗೆ ಬಂದ್ಬಿಟ್ಲ? ಆ ಹುಡುಗಿ ಅಲ್ಲ, ಅಂಜಲಿ, ಮೈ ಡಿಯರ್ ಅಂಜು. ಮೊದಲನೇ ಸಲ ನೋಡಿದಾಗ್ಲೇ ಅವಳು ನನ್ನ ಮನ್ಸೊಳಗಡೆ ಬಂದಾಯ್ತು. ಹಣ ಮುಂದುವರೆದಿರೋ ಹಾಗಿದೆ. ಅದಕ್ಕೆ ದಾಕ್ಷಾಯಿಣಿ ಹೇಳಿತ್ತು, ನಿನ್ ಮೊಮ್ಮಗನಿಗೂ ಏನೋ ಆಗಿದೆ ನೋಡು ನೋಡು ಅಂತ. ಅಲ್ಲ ಕಣೋ ಹುಡುಗಿ, ಈ ಅಂಜಲಿ ಯಾವಾಗ್ಲೂ ನಿಮ್ಮಪ್ಪನ ಹಾಗೆ ಕೆಲ್ಸ ಕೆಲ್ಸ ಅಂತಿರ್ತಾಳೆ. ಮನೆ ಕಡೆ ಅವ್ರ ಅಜ್ಜಿ ಕಡೆ ಗಮನನೇ ಕೊಡಲ್ಲ ಕಣೋ. ಡಾರ್ಲಿಂಗ್, ನಿನ್ ಮಗನಿಗೂ ಅಂಜಲಿಗೂ ಕಂಪೇರ್ ಮಾಡ್ಬೇಡ. ನಾನೊಂದ್ಸಲ ಕ್ಲಾಸ್ ತಗೊಂಡಿದ್ದಕ್ಕೆ ಅವಳು ಆಫೀಸಿಗೆ ರಜಾ ಹಾಕಿ ಅವ್ರ ಅಜ್ಜಿ ನೋಡ್ಕೊಂಡಿದ್ಲು ಗೊತ್ತಾ? ನಿನ್ ಮುದ್ದಿನ ಮಗ ಯಾವತ್ತಾರು ಮಾಡಿದಾನ? ಅಂಜಲಿ ತುಂಬಾ ಒಳ್ಳೆ ಹುಡುಗಿ ಗೊತ್ತಾಯ್ತಾ? ಏನ್ ಹೇಳೋ, ಅಂಜಲಿ ತುಂಬಾ ತುಂಬಾ ಒಳ್ಳೆ ಹುಡುಗಿ. ಅದನ್ನೇ ಒಂದ್ಸಲ ಹೇಳು, ನಂಗೆ ಅರ್ಥ ಆಗತ್ತೆ. ಮೂರ್ ಸಲ ಹೇಳ್ತಿಲ್ಲ. ಅಂಜಲಿ ನನ್ನೊಳಗ್ ಸೇರ್ಕೊಂಡು ನನಗೆ ಕಚ್ಚಿಕೊಳ್ಳಿ ಕೊಡ್ಬೇಕಾದ್ರೆ ನಿಧಾನವಾಗಿ ಮಾತಾಡಕ್ ಆಗುತ್ತಾ ಡಾರ್ಲಿಂಗ್? ನಿನ್ಗೆ ಅಷ್ಟು ಗೊತ್ತಾಗಲ್ವಾ? ಅತ್ತೆ, ರಾಕಿ ಏನೋ ಜೋರಾಗಿ ಹೇಳ್ತಾ ಅಲ್ವಾ? ಈ ತರ್ಲೆ ಆಡಿದ ಮಾತೆಲ್ಲ ನಿಂಗೂ ಕೇಳ್ತಾಮ್ಮ? ಅಯ್ಯೋ ಇಲ್ಲ ಅತ್ತೆ. ನೀನ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಹೋಗು. ನನಗೆ ಒಂದ್ ಲೋಟ ಕಾಫಿ ಮಾಡ್ಕೊಡು ಸ್ಟ್ರಾಂಗ್ ಆಗಿ. ಅಂಜು ಅಂತ ಏನೋ ಅಂದ, ಆ ಹುಡುಗಿ ಯಾರು? ರಾಕಿ ಏನಾದ್ರೂ ಆ ಹುಡುಗಿನ ಲವ್ ಮಾಡ್ತಿದಾನ ಏನು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಏನ್ ದಾಕ್ಷಾಯಿಣಿ ಅಮ್ಮ, ಹಗ್ಲೊತ್ತೊಳ್ಳೆ ಕನ್ಸ್ ಕಾಣ್ತಾ ಇದ್ದೀರಾ? ಕನ್ಸ್ ಕಾಣೋ ವಯಸ್ಸು ಏನೇನಂದು? ಮತ್ತೆ ಆಕಾಶ ನೋಡ್ಕೊಂಡು ಮನ್ಸಲ್ಲೇ ಏನೋ ಮಾತಾಡ್ಕೊತಾ ಇದ್ದೀರಾ? ನಿಮಗ್ ಗೊತ್ತಿಲ್ಲದೆ ಇರೋದಾ? ಅಂಜಲಿ ಮದ್ವೆ ವಿಷಯನ? ಅಂಜಲಿ ಗಂಡು ಹುಡುಕಿ ಹುಡುಕಿ ನಾನಂತೂ ಸುಸ್ತಾಗೋಗಿದ್ದೀನಿ. ಏನ್ ಮಾಡುದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನ್ ಕೆಲ್ಸ ಕೊಟ್ಟಿದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಕಣ್ರೆ. ಅಯ್ಯೋ ಬೇಜಾರ್ ಮಾಡ್ಕೊಂಡಿದ್ದಿದ್ರೆ ನಾವ್ ಈ ಕಡೆ ತಲೆನೇ ಹಾಕ್ತಾ ಇರ್ಲಿಲ್ಲ. ಏನೋ ನಿಮ್ಗೂ ಸ್ವಲ್ಪ ಸಹಾಯ ಮಾಡ್ಕೊಟ್ಟಂಗಾಗತ್ತೆ, ನಮ್ಗೂ ಟೈಮ್ ಪಾಸ್ ಆಗತ್ತಲ್ಲ ಅಂತ ಕೈಲಾಗಿದ್ ಮಾಡ್ತಾ ಇದೀವಿ ಅಷ್ಟೇ. ಕೆಲ್ಸ ಮಾಡಿಸ್ಕೊಂಡ್ಮೇಲೆ ನೀವ್ ನಮ್ನ ಬಡಿಗೈಯಲ್ಲಿ ಕಳ್ಸಲ್ಲ ಅಂತ ನಮಗ್ ಗೊತ್ತು ಅಲ್ವೇನೆ ಭಾಗ್ಯಕ್ಕ? ಹೂ ಕಣೆ ಪೂರ್ಣಿ, ಸುತ್ತಿ ಬಳಸಿ ಮಾತಾಡಿದ್ರೆ ನನ್ಗೆ ಏನು ಅರ್ಥ ಆಗಲ್ಲ, ಅದೇನು ಅಂತ ನೇರವಾಗಿ ಹೇಳಿ. ಅಯ್ಯೋ ಏನಿಲ್ಲ ದಾಕ್ಷಾಯಣಮ್ಮ, ಹೇಗಿದ್ರು ನಾನು ಚಟ್ನಿಗೆ ಕಾಯಿ ತುರಿತಾ ಇದ್ದೀನಿ, ಪಲ್ಯಕ್ಕೆ ಪೂರ್ಣಿ ತರಕಾರಿ ಹಚ್ತಾ ಇದ್ದಾಳೆ. ನೀವೊಂಚೂರು ಹುರ್ಗಡ್ಲೆ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಬಿಟ್ಟು ಚಟ್ನಿ ಪಲ್ಯ ಮಾಡಿದ್ರೆ ನಾವು ಮನೆಗ್ ತಗೊಂಡ್ ಹೋಗ್ಬೋದಲ್ಲ ಅಂತ ಹೇಳ್ತಾ ಇದ್ಲು ಪೂರ್ಣಿ. ಅಲ್ವೇನೆ ಪೂರ್ಣಿ? ನಾವು ಕೇಳದೆ ಬೇಡ ಭಾಗ್ಯಕ್ಕ, ನಾವು ಕೇಳಲಿಲ್ಲ ಅಂದ್ರು ದಾಕ್ಷಾಯಣಿ ಅಮ್ಮ ಕೊಟ್ ಕಳಿಸ್ತಾರೆ. ಚಟ್ನಿ ಪಲ್ಯ ಸಾಕು, ಇಲ್ಲ ತಲೆಗೆರಡು ದೋಸೆನೂ ಹಾಕೊಡ್ಲು. ಏ ಪರವಾಗಿಲ್ಲ ದಾಕ್ಷಾಯಣಮ್ಮ, ದೋಸೆ ಹಿಟ್ಟು ಕೊಡೋದಕ್ಕೆ ಮಾದವಣ್ಣಂಗ್ ಹೇಳಿದ್ವಿ, ನೀವು ಚಟ್ನಿ ಪಲ್ಯ ಕೊಟ್ರೆ ಸಾಕು. ಬಿಟ್ಟಿ ಇಸ್ಕೊಂಡು ಬದುಕನೇ ನಡ್ಸ್ಬಿಟ್ರಿ ಇಬ್ರು. ಅಯ್ಯೋ ತಾನಾಗೆ ಬಂದಿದ್ದನ್ನ ಬೇಡ ಅಂತ ಹೇಳ್ಬಾರ್ದಲ್ವಾ? ಆ ಬುರುಡೆ ಬಿಡೋ ಜ್ಯೋತಿಷಿ ಮಾತ್ ಕೇಳಿ ದುಡ್ಡು ಲಾಸ್ ಮಾಡ್ಕೊಂಡೆ, ಜೊತೆಗೆ ಅಂಜಲಿ ಕೈಲು ಬೈಸ್ಕೊಂಡೆ. ತಾಳು, ಅವನಿಗೆ ಫೋನ್ ಮಾಡಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಹಲೋ ದಾಕ್ಷಾಯಿಣಿ ಅವರೇ, ಹೇಗಿದ್ದೀರಾ? ಒಂಚೂರು ಚೆನ್ನಾಗಿಲ್ಲ. ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ಯಾ? ಹಾ, ಸಂತೋಷ ಪಡಕ್ಕೆ ಅದೃಷ್ಟನೇ ಇಲ್ಲ ಅಂದ್ಮೇಲೆ ಇನ್ ಹೇಗಿರ್ತೀನಿ ಹೇಳು ಸುಬ್ಬು. ಒಳ್ಳೆ ಸುದ್ದಿನೇ ಹೇಳೋಣ ಅಂತ ಫೋನ್ ಮಾಡ್ದೆ ಕಣಮ್ಮ.
ನಿನ್ ಮೂಡ್ ಸರಿ ಇಲ್ಲ ಅಂತ ಕಾಣುತ್ತೆ, ಆಮೇಲೆ ಮಾಡ್ತೀನಿ ಬಿಡು. ಏ ಸುಬ್ಬು ಇರೆ, ಒಳ್ಳೆ ಸುದ್ದಿ ಅಂತಿದ್ಯಾ? ಅದೇನು ಹೇಳು, ಪರವಾಗಿಲ್ಲ. ದಾಕ್ಷಾಯಿಣಿ, ನನ್ಗೆ ಯಾಕೋ ನೀನ್ ಹೇಳಿದ ತರನೇ ನಡೀತಾ ಇದೆ ಅಂತ ಅನ್ಸುತ್ತೆ. ಯಾವ ವಿಷಯ, ಯಾವ ವಿಷಯ ಹೇಳು. ರಾಖಿ ಅಂಜಲಿ ವಿಷಯ ಕಣಿ. ಏ ಸುಬ್ಬು, ನಿನ್ ತಮ್ಮ ಯಾಂತಿನ ಕಣೆ, ಅದೇನ್ ಸ್ವಲ್ಪ ಬಿಡಿಸೇಳೆ, ನಮ್ ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ. ರಾಖಿ ಅವನ್ ರೂಮ್ ಅಲ್ಲಿ ಅಂಜಲಿ ಚಿತ್ರ ಬಿಡಿಸಿ ಟಿಂಕರಿಂಗ್ ಮಾಡ್ತಾ ಇದ್ದಾನೆ ಕಣೆ. ದೇವ್ರೆ ದೇವ್ರೆ, ಮರುಭೂಮಿಲಿ ಬಿಸ್ಲೇರಿ ಬಾಟ್ಲು ಸಿಕ್ಕಂತ ಸಿಹಿ ಸುದ್ದಿ ಹೇಳಿದ್ಯಾ, ನಿನಗೆ ಕೋಟಿ ಕೋಟಿ ನಮನ. ಆಮೇಲೆ ಆಮೇಲೆ ನಾನು ಹೇಳಿಲ್ವಾ ಅವ್ರಿಬ್ರ ಮಧ್ಯೆ ಏನೋ ಕುಚ್ ಕುಚ್ ನಡೀತಾ ಇದೆ ಅಂತ? ಈ ವಯಸ್ಸಲ್ಲಿ ಇಷ್ಟೊಂದು ಎಕ್ಸೈಟ್ಮೆಂಟ್ ದೇಹಕ್ಕೆ ಒಳ್ಳೇದಲ್ಲ. ನೀನ್ ಸುಮ್ನೆ ಇರು ಸುಬ್ಬು, ಈಗ ನನಗೆ ಆಗ್ತಿರೋ ಸಂತೋಷಕ್ಕೆ ಡಾನ್ಸ್ ಡಾನ್ಸ್ ಮಾಡ್ಬೇಕು ಅನಿಸ್ತಾ ಇದೆ. ನನ್ಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಫೋನ್ ಇಡ್ತೀನಿ ಕಣೆ. ಅಮ್ಮ ಸರಿ ಸರಿ, ನಾನು ಮೊಮ್ಮಗನಿಗೆ ಕ್ಲಾಸ್ ತಗೋತೀನಿ.